ಸ್ಯಾಂಡಲ್ವುಡ್ ನಟಿಗಾಗಿ ಮಾರಾಮಾರಿ ನಡೆದಿದೆ. ನಟಿ ರಾಗಿಣಿಗಾಗಿ ಬಾಯ್ ಫ್ರೆಂಡ್ಸ್ ಫೈಟ್ ಅನ್ನ ಮಾಡ್ಕೊಂಡಿದ್ದಾರೆ. ಶುಕ್ರವಾರ ರಾತ್ರಿ ಹೋಟೆಲ್ ನಲ್ಲಿ ಈ ಒಂದು ಸಖತ್ ಜಗಳ ಆಗಿರುವಂತದ್ದು. ಸ್ಯಾಂಡಲ್ವುಡ್ ನಟಿಗಾಗಿ ಈ ಒಂದು ಮಾರಾಮಾರಿ ನಡೆದಿದೆ. ನಟಿ ರಾಗಿಣಿ ದ್ವಿವೇದಿಗಾಗಿ ಬಾಯ್ ಫ್ರೆಂಡ್ಸ್ ಫೈಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಘಟನೆ ನಡೆದಿರೋದು ಶುಕ್ರವಾರ ರಾತ್ರಿ ಇವರು ಜಗಳಾಡ್ಕೊಂಡಿದ್ದಾರೆ. ತುಪ್ಪದ ಬಡಿಗೆಗೆ ಬಿಸಿ ತುಪ್ಪವಾಗಿದೆ ಈ ಒಂದು ಬಡಿದಾಟ. ಅಶೋಕ್ ನಗರ ಪೊಲೀಸರಿಂದ ಶಿವಪ್ರಕಾಶ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದ ಶಿವಪ್ರಕಾಶ್ ಅವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಶಿವಪ್ರಕಾಶ್ ಹಾಗೂ ರವಿ ಮಧ್ಯೆ ನಡೆದಿತ್ತು ಗಲಾಟೆ. ರಾಗಿಣಿ ಜೊತೆ ಓಡಾಡಬೇಡ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದ ಶಿವಪ್ರಕಾಶ್ ರವಿಶಂಕರ್ಗೆ ಆಗ್ಲೇ ವಾರ್ನ್ ಅನ್ನ ಕೂಡ ಮಾಡಿದ್ರಂತೆ ಈ ಶಿವಪ್ರಕಾಶ್. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಗಲಾಟೆ ಕೂಡ ಆಗಿದೆ. ಶುಕ್ರವಾರ ಇಲ್ಲಿ ನಾಟಿ ಕೋಳಿ ಸಿನಿಮಾ ಫೋಟೋಶೂಟ್ ಗೆ ಕಿರಿಕ್ ಅನ್ನ ಕೂಡ ಮಾಡಿಕೊಂಡಿದ್ರು. ರಾಗಿಣಿಯನ್ನ ಗ್ಲಾಮರಸ್ ಆಗಿ ತೋರಿಸಲಾಗಿದೆ ಅಂತ ಜಗಳವನ್ನ ಕೂಡ ಮಾಡಲಾಗಿತ್ತು. ನಿರ್ಮಾಪಕ ವೆಂಕಟೇಶ್ ಜೊತೆ ಶಿವಪ್ರಕಾಶ್ ಕಿರಿಕನ್ನ ಕೂಡ ಮಾಡ್ಕೊಂಡಿದ್ರು. ಈಗ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಗಿಣಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಕಿರಿಕ್ ಶಿವಪ್ರಕಾಶ್ ಜೊತೆ ಕೋಪಗೊಂಡಿದ್ರು ರಾಗಿಣಿಯವರು. ಬಳಿಕ ರವಿಶಂಕರ್ ಜೊತೆ ಸ್ನೇಹವನ್ನ ಬೆಳೆಸಿದ್ರು ನಟಿ ರಾಗಿಣಿ. ಶಿವಪ್ರಕಾಶ್ ಉದ್ಯಮಿ ಅಷ್ಟೇ ಅಲ್ಲ, ನಿರ್ಮಾಪಕ ಕೂಡ. ಅವರ ಜೊತೆನೆ ಈಗ ಕಿರಿಕ್ ಮಾಡ್ಕೊಂಡಿರುವಂತದ್ದು. ಕಿಲ್ಲಿಂಗ್ ವೀರಪ್ಪನ್ ಚಿತ್ರಕ್ಕೆ ಹಣವನ್ನ ಕೂಡ ಹೂಡಿದ್ದ ಈ ಶಿವಪ್ರಕಾಶ್ ಅವರು. ಹುಲಿ ಎಂಬ ಕನ್ನಡ ಚಿತ್ರಕ್ಕೂ ಕೂಡ ನಿರ್ಮಾಪಕರಾಗಿದ್ರು ಶಿವಪ್ರಕಾಶ್. ರವಿಶಂಕರ್ ಶಿವಪ್ರಕಾಶ್ ಈ ಹಿಂದೆ ಸ್ನೇಹಿತರು ಕೂಡ ಆಗಿದ್ರು. ಆದ್ರೆ ಈಗ ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಡಿದ್ದಾರೆ, ವೈಮನಸ್ಸು ಉಂಟಾಗಿದೆ. ನಟಿ ರಾಗಿಣಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿದೆ. ರಾಗಿಣಿಗೆ ಕಾರು ಸೇರಿ ಉಡುಗೊರೆ ಕೊಟ್ಟಿದ್ದಂತೆ ಈ ಶಿವಪ್ರಕಾಶ್. ರವಿಶಂಕರ್ ಸಹ RTO ಅಧಿಕಾರಿಯಾಗಿದ್ದಾರೆ, ಹಾಗೆ ಉದ್ಯಮಿ ಕೂಡ ಹೌದು. ಇನ್ನು ನಟಿ ರಾಗಿಣಿ ಜೊತೆ ಡೇಟಿಂಗ್ ನಲ್ಲಿದ್ರು ರವಿಶಂಕರ್ ಅವರು. ಹೋಟೆಲ್ಗೆ ಡಿನ್ನರ್ ಗೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ರವಿ ಮತ್ತು ರಾಗಿಣಿ ಅವರನ್ನ ನೋಡಿದ್ದಾರೆ. ಈಗ ಒಂದು ಅವರಿಬ್ಬರನ್ನ ನೋಡಿದಂತ ಸಂದರ್ಭದಲ್ಲಿ ಶಿವಪ್ರಕಾಶ್ ನನ್ನ ಹುಡುಗಿ ಜೊತೆ ಬರ್ತೀಯಾ ಅಂತ ಗಲಾಟೆಯನ್ನ ತೆಗೆದಿದ್ದಾರಂತೆ. ಇಬ್ಬರಿಗೂ ಕೂಡ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ರಂತೆ. ಗಲಾಟೆ ತಾರಕಕ್ಕೇರಿ ಬಿಯರ್ ಬಾಟಲ್ ನಿಂದನೇ ಹಲ್ಲೆಯನ್ನ ಮಾಡಲಾಗಿದೆ. ರವಿಶಂಕರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆರೋಪಿ ಶಿವಪ್ರಕಾಶ್ ಅವರು. ಸೊ ಹೀಗಾಗಿನೇ ಈ ಒಂದು ಪ್ರಕರಣದಲ್ಲಿ ರಾಗಿಣಿ ಅವರ ವಿಚಾರಣೆ ಕೂಡ ನಡೆಯಿದೆ. ಹಾಗೆ ಹಲ್ಲೆ ಪ್ರಕರಣದಡಿ ಶಿವಪ್ರಕಾಶ್ ವಿರುದ್ಧ ದೂರನ್ನ ಕೂಡ ನೀಡಲಾಯಿತು. ಅಶೋಕ್ ನಗರ ಪೊಲೀಸರಿಂದ ಆರೋಪಿಯನ್ನ ನಂತರ ಬಂಧಿಸಲಾಯಿತು. ಘಟನೆ ಸಂಬಂಧ ಹೇಳಿಕೆಯನ್ನ ನೀಡಿದ್ದಾರೆ ನಟಿ ರಾಗಿಣಿ ಅವರು. ಈಗ ಆಲ್ರೆಡಿ ಹಲ್ಲೆ ಪ್ರಕರಣದಲ್ಲಿ ಶಿವಪ್ರಕಾಶ್ ವಿರುದ್ಧ ದೂರನ್ನ ನೀಡಲಾಗಿತ್ತು. ಸೊ ಹೀಗಾಗಿ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ನಟಿ ರಾಗಿಣಿ ಅವರಿಗೆ. ಸೊ ಹೀಗಾಗಿ ಒಂದ್ ರೀತಿಯಾಗಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ತುಪ್ಪದ ಬೆಡಗಿ ರಾಗಿಣಿ ಅವರಿಗೆ. ರಾಗಿಣಿ ಮತ್ತು ರವಿಶಂಕರ್ಗೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆರೋಪಿ ಶಿವಪ್ರಕಾಶ್ ನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸೊ ನಟಿ ರಾಗಿಣಿ ದ್ವಿವೇದಿಗೋಸ್ಕರ ಇಬ್ಬರು ಅಂದ್ರೆ ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಮತ್ತು ಒಂದ್ ಕಡೆ ಸ್ನೇಹಿತ ರವಿಶಂಕರ್ ಅವರಿಬ್ರು ಕೂಡ ಕಿತ್ತಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಶಿವಪ್ರಕಾಶ್ ಮತ್ತು ಒಂದ್ ಕಡೆ ರವಿಶಂಕರ್, ಇವರಿಬ್ರು ಕೂಡ ಮೊದಲು ಸ್ನೇಹಿತರಾಗಿರ್ತಾರೆ. ಅದಾದ್ಮೇಲೆ ರಾಗಿಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿರುತ್ತೆ. ನಂತರ ಬಿಯರ್ ಬಾಟಲ್ ನಿಂದ ಶಿವಪ್ರಕಾಶ್ ರವಿಶಂಕರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ವಾಕ್ಥ್ರೂವನ್ನು ಮಾಡಿದ್ದಾರೆ, ನೋಡೋಣ. ಸ್ಯಾಂಡಲ್ವುಡ್ ನಟಿ ರಾಗಿಣಿಗಾಗಿ ಮಾಜಿ ಮತ್ತು ಹಾಲಿ ಸ್ನೇಹಿತರಿಬ್ಬರು ಕೂಡ ಖಾಸಗಿ ಹೋಟೆಲ್ ರಿಟ್ಜ್ ಕಾರ್ಲ್ಟನ್ ಹೋಟೆಲ್ನಲ್ಲಿ ಒಂದು ಬಿಯರ್ ಬಾಟ್ಲಲ್ಲಿ ಹೊಡೆದಾಡ್ಕೊಂಡ ಪ್ರಕರಣ ಈಗ ನಡೆದಿರುವಂಥದ್ದು. ನಾವೀಗ ಏನು ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ರಿಟ್ಜ್ ಕಾರ್ಲ್ಟನ್ ಹೋಟೆಲ್ ಬಳಿ ಇರುವಂಥದ್ದು. ಅಂದರೆ ಇದೇ 15ನೇ ತಾರೀಕು ರಾತ್ರಿ ಏನು ರಾಗಿಣಿ ಮತ್ತು ಆಕೆಯ ಸ್ನೇಹಿತರು ಮತ್ತು ಅವರ ಜೊತೆಯಲ್ಲಿ RTO ಅಧಿಕಾರಿಯಂತಹ ರವಿಶಂಕರ್ ಕೂಡ ಈ ಒಂದು ಹೋಟೆಲ್ಗೆ ಬರ್ತಾರೆ. ನಂತರ ಇವರು ರವಿಶಂಕರ್ ಜೊತೆ ರಾಗಿಣಿ ಏನು ಒಂದು ಹೋಟೆಲ್ನಲ್ಲಿ ಡಿನ್ನರನ್ನು ಮಾಡ್ತಾ ಸಂದರ್ಭದಲ್ಲಿ ಅದೇ ಸಮಯಕ್ಕೆ
ಮಾಜಿ ಗೆಳೆಯನಾಗಿರುವಂತಹ ಶಿವಪ್ರಕಾಶ್ ಕೂಡ ಅದೇ ಸಂದರ್ಭಕ್ಕೆ ಆ ಒಂದು ಟೇಬಲ್ ಬಳಿ ಹೋಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ರಾಗಿಣಿ ಮತ್ತು ರವಿಶಂಕರನ್ನ ಕಂಡಂತಹ ಶಿವಪ್ರಕಾಶ್ ಒಂದು ಕೋಪಗೊಳ್ತಾನೆ. ನಂತರ ಅಲ್ಲಿ ಟೇಬಲ್ ಬಳಿ ಹೋಗಿ ಗಲಾಟೆಯನ್ನು ಮಾಡುವಂಥದ್ದು ರವಿಶಂಕರ್ಗೆ. ಅಂದರೆ ಹಿಂದೆ ಕೂಡ ನಾನು ನಿಮ್ಗೆ ವಾರ್ನ್ ಮಾಡಿದ್ದೆ, ಮತ್ತೆ ಮತ್ತೆ ನನ್ನ ಗೆಳತಿ ಜೊತೆ ಕಾಣಿಸ್ಕೊಳ್ತಾ ಇದೆಯಾ ಅನ್ನೋ ಬಗ್ಗೆ ವಾರ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಗಲಾಟೆ ಆಗುತ್ತೆ. ನಂತರ ರಾಗಿಣಿ ಕೂಡ ಅಡ್ಡ ಬಂದು ಅವರಿಬ್ಬರನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಕೋಪಗೊಂಡಂತಹ ಶಿವಪ್ರಕಾಶ್ ರವಿಶಂಕರ್ ಮೇಲೆ ಖಾಲಿ ಬಿಯರ್ ಬಾಟ್ಲನ್ನು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಮಾಡ್ತಾರೆ. ನಂತರ ಅವರು ತೀವ್ರ ರಕ್ತಸ್ರಾವದಲ್ಲಿ ಗಲಾಟೆ ಆಗಿ ಅವರು ಕೂಡ ಅಲ್ಲಿಂದ ಶಿವಪ್ರಕಾಶ್ ಕೂಡಲೇ ಅಲ್ಲಿಂದ ತೆರಳ್ತಾರೆ. ನಂತರ ರವಿಪ್ರಕಾಶ್ನ ಅಂದರೆ ಏನೀಗ ರವಿಶಂಕರ್ ಎಂದರೆ ರವಿಶಂಕರ್ ಮತ್ತು ರಾಗಿಣಿಗೆ ಹೋದ ಸ್ನೇಹಿತರು ಕೂಡಲೇ ಆಸ್ಪತ್ರೆಗೆ ತಗೊಂಡು ಟ್ರೀಟ್ಮೆಂಟನ್ನು ಮಾಡಿಕೊಂಡು ನಂತರ ಒಂದು ಅಲ್ಲಿ ಆಸ್ಪತ್ರೆ ಒಂದು ಇಲ್ಲಿ ಅಶೋಕ್ ನಗರ ಸ್ಟೇಷನ್ಗೆ ಹೋಗುವಂಥದ್ದು. ಸದ್ಯ ಈಗ ಸಂದರ್ಭ ಸಂಬಂಧಪಟ್ಟಂತೆ ಈಗಾಗಲೇ ರವಿಶಂಕರ್ ಅಶೋಕ್ ನಗರ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ನಾವೀಗ ಸ್ನೇಹಿತರು ಮತ್ತು ರಾಗಿಣಿಯ ಜೊತೆಯಲ್ಲಿ ಊಟಕ್ಕೆ ಹೋದ ಸಂದರ್ಭದಲ್ಲಿ ಬೇಕಂತಲೇ ಇಲ್ಲಿ ಶಿವಪ್ರಕಾಶ್ ಬಂದು ಗಲಾಟೆಯನ್ನು ಮಾಡಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಒಂದು ದೂರನ್ನು ಈಗ ಅಶೋಕ್ ನಗರ ಪೊಲೀಸರಿಗೆ ಒಂದು ಕೊಟ್ಟಿರುವಂಥದ್ದು. ಸದ್ಯ ಈಗ ಅಶೋಕ್ ನಗರ ಪೊಲೀಸರು ಕೂಡ ಈ ಮೂವರು ಆದರೆ ಪಾರ್ಟಿಯಲ್ಲಿ ಯಾರ ಬಗ್ಗೆ ಇದ್ರು ಮತ್ತು ಈ ಡಿನ್ನರಲ್ಲಿ ಯಾರಿದ್ರ ಬಗ್ಗೆ ಈಗ ಪೊಲೀಸರು ಕೂಡ ಒಂದು ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಸದ್ಯ ಈ ಬಗ್ಗೆ ಅಶೋಕ್ ನಗರ ಪೊಲೀಸರಿಗೆ ತನಿಖೆಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸದ್ಯ ಸತ್ಯಾಸತ್ಯತೆ ಏನಾದರೂ ತಿಳಿದುಕೊಳ್ಳೋಕ್ಕೋಸ್ಕರ ಈಗ ಸದ್ಯ ಪರಿಶೀಲನೆ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು.